ಬುಲೆಟ್ ಅದ್ಮೇ ಹಿಡಿದ್ರೆ ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಎಲ್ಲರೂ ನಂದ ಹೊಸ ವಿಡಿಯೋ ನೋಡಿದ್ರ? ನನ್ನ ಬೈಕ್ ಡೆಲಿವರಿ ಆಗಿದ್ದು ಓಪ್ ಎಲ್ಲ ನೋಡಿದ್ದೀರಾ ಅಂದ್ಕೊಂಡು, ಅಕಸ್ಮಾತ್ ನೀವು ಯಾರು ನೋಡಿಲ್ಲ ಅಂತಂದರೆ ಐ ಬಟನ್ನಲ್ಲಿ ಆ ವಿಡಿಯೋ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫ್ರೀ ಇದೆ ಸಬ್ಸ್ಕ್ರೈಬ್ ಬಟನ್ನು, ಅಲ್ಲಿ ಕೆಳಗಡೆ ರೆಡ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನಾವೆಲ್ಲ ವೀಡಿಯೋಸ್ ಹಾಕೋಕ್ಕಾಗದೇ ಇದ್ರೂ ನಾವೆಲ್ಲೆಲ್ಲಿ ಏನೇನು ಮಾಡ್ತೀವಿ ಅಂತ ಫಾಲೋ ಮಾಡ್ಬೋದು. ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ. ನಿಮಗೆಲ್ಲ ಗೊತ್ತು, ಯಾಕೋ ಕೆಮ್ಮು ಹೋಗೇ ಇಲ್ಲಪ್ಪ. ನನ್ನ ತಮ್ಮ ಬೈಕ್ ಬುಕ್ ಮಾಡಿದ್ದ ಹಿಮಾಲಯನು, ಅದು ಇವತ್ತು ಡೆಲಿವರಿ ಆಗ್ತಾಯಿದೆ. ಒಂದೇ ದಿನ ಅಲ್ಲ ಅಂತ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಆಗಲಿಲ್ಲ. ಅದಕ್ಕೆ ಒಂದೇ ವರ್ಷ ಒಂದೇ ತಿಂಗಳು ಜಸ್ಟ್ 2 ಡೇಸ್ ಗ್ಯಾಪಲ್ಲಿ ಇಬ್ಬರು ಗಾಡಿಗಳನ್ನ ತೊಗೊಂಡಿದ್ದೀವಿ. ಇವತ್ತು ಒಂದು ಡೆಲಿವರಿ ಆಗ್ತಿದೆ. ಈಗ ನಾನು ರೆಡಿ ಆಗಬೇಕು, 4:30 ಹೊರಡ್ತಾಯಿದ್ದೀವಿ ಇಲ್ಲಿಂದ ಶೋರೂಮ್ಗೆ. ರೆಡಿ ಆಗಿಬಿಟ್ಟು ಇಲ್ಲಿಂದ ಹೋಗೋಣ, ಹೋಗಿ ಡೆಲಿವರಿ ತೊಗೊಂಡು ಲೆಟ್ ಪ್ರೇ ಫಾರ್ ಎಮ್ ಚೆನ್ನಾಗಿರಲಿ ಅಂತ. ಒಳ್ಳೊಳ್ಳೆ ರೈಡ್ಸ್ ಮಾಡ್ತೀವಿ ಇಬ್ಬರು ಅಣ್ಣ ತಮ್ಮದಿರು, ಬನ್ನಿ ನಮ್ಮ ಜೊತೆನೂ ನೀವು ಸಾಥ್ ಕೊಡಿ. ಈಗ ನಾನು ರೆಡಿ ಆಗಿಬಿಟ್ಟು ಅಷ್ಟರಲ್ಲಿ ಬರ್ತೀನಿ, ಅಲ್ಲಿ ತನಕ ಟೇಕ್ ಕೇರ್. ಅವನು ಹೇಳ್ದಂಗೆ ನಾನು 4:30 ರೆಡಿ ಆಯಿತು, ಇನ್ನೂ ವೆಯ್ಟ್ ಮಾಡ್ತಾ ಇನ್ನು ಬಂದಿಲ್ಲ. ಈಗಿನ ಕಾಲದ ಜನರೇಷನ್ ಹುಡುಗರಿಗೆ ಒಂದು ಟೈಮು ಏನೂ ಇಲ್ಲ. ಅಷ್ಟೇ, ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ. How are you feeling, Appa? Vishwas? ಚೆನ್ನಾಗಿ ಅನಿಸ್ತಾ ಇದೆ. ವೇಟಿಂಗ್ 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 ಇಸ್ ಓವರ್ ವೇಟಿಂಗ್ ಇಸ್ ಓವರ್ ಗಾಡಿ ವೇಟ್ ಮಾಡ್ತಾ ಇದ್ದೀವಿ. ಹ್ಞೂ, ಆಮೇಲೆ ನೋಡ್ಬೇಕು ಏನ ಗಾಡಿ ನಂಗೆ ಹಿಂಗೆ ಹಿಂಗಿರುತ್ತೆ, ಹಿಂಗೆ ಏನೇನು ಏನಿರುತ್ತೆ ಗಾಡಿಗಳು, ಹಿಂಗೆ ಹಿಂಗೆ ಏನೇನು ಅಡ್ವೆಂಚರ್ ಗಾಡಿ ಎಕ್ಸ್ಪೀರಿಯನ್ಸ್ ಹಿಂಗಿರುತ್ತೆ. ಓಕೆ, ಇಷ್ಟು ವರ್ಷ ಕ್ರೂಸರ್ ಓಡಿಸಿದ್ದೆ, ಕ್ರೂಸರ್ ಓಡಿಸಿದ್ದೆ, ಒಂಥರ ಫೀಲಿಂಗ್ ಚೆನ್ನಾಗಿತ್ತು, ಆಮೇಲೆ ಕಂಫರ್ಟ್ ಆಗಿತ್ತು. ಈಗ ಅಡ್ವೆಂಚರು ನೋಡೋಣ. ನಿಮ್ಮ ಫುಲ್ ಅಡ್ವೆಂಚರನ್ನು ಫುಲ್ ಅಡ್ವೆಂಚರ್ ಫುಲ್ಲು ಇನ್ನಷ್ಟಿಲ್ಲ, ಒಟ್ಟಾರೆ ಒಂದು ಲೆವೆಲ್ ಓಕೆ. ಹ
ಶೋರೂಮ್ಗೆ ರೀಚ್ ಆಗಿ ಈಗ ಪೇಪರ್ ವರ್ಕ್ಸ್ ಎಲ್ಲ ಮುಗೀತು ನನ್ನ ತಮ್ಮಂದು. ಸೊ ವಿ ಆರ್ ವೇಟಿಂಗ್, ಗಾಡಿ ಒಳಗಡೆ ಬರ್ತಾ ಇದೆ. ನಾವು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ನಮಗೆ ಡೆಲಿವರಿ ಶೋರೂಮ್ ಒಳಗಡೆ ಬೇಕು ಅಂತ. ಸೊ ಗಾಡಿ ಒಳಗಡೆ ಬರೋಕ್ಕೆ ರೆಡಿ ಆಗ್ತಾ ಇದೆ. ಸೊ ವಿ ಆರ್ ವೇಟಿಂಗ್, ಸ್ವಲ್ಪ ಸಮಯ ಅಷ್ಟೇ. ಸೊ ನನ್ನ ತಮ್ಮನ ಹೊಸ ಗಾಡಿ ಡೆಲಿವರಿ ಆಗುತ್ತೆ, ಗಾಡಿ ರೆಡಿಯಾಗಿ ನಿಂತಿದೆ. ಜಸ್ಟ್ ವೇಟಿಂಗ್, ಜಸ್ಟ್ ಇನ್ ಫ್ಯೂ ಮೂಮೆಂಟ್ಸಲ್ಲಿ ಇದು ಅನ್ವೀಲ್ ಆಗುತ್ತೆ. ವಿಶ್ವಾಸ್ ಹೆಂಗನ್ಸಪ್ಪ? ಖುಷಿಯಾಗ್ತಿದೆ. ಸೊ ಇಬ್ಬರು ಆ್ಯಕ್ಚುಲಿ ರೆಡ್ ರೇಟಲ್ಲಿ ಬಂದಿದ್ದೀವಿ ಇವತ್ತು. ಸಿಂಕ್ ಆಯಿತು, ಏನು ಅಂತ ಸಿಂಕ್ ಆಯಿತು ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿದೆ. ವಿ ಆರ್ ಜಸ್ಟ್ ವೇಟಿಂಗ್, ಒಂದು ಫ್ಯೂ ಸೆಕೆಂಡ್ಸಲ್ಲಿ ಅನ್ವೀಲ್ ಮಾಡ್ತೀವಿ. ದೊಡ್ಡದಾಗೋಯ್ತದೆ, ಸಾಕು ಸಾಕು. ಗಾಡಿ ನಾವೇ ತಗೊಳ್ಳೋದು. ಡೆಲಿವರಿ ಆಯಿತು, ಈಗ ಹೊರಡ್ತಾ ಇದ್ದೀವಿ. ನನ್ನ ತಮ್ಮ ಪರವಾಗಿಲ್ಲ, ಖುಷಿ ಪಟ್ಟ, ಚೆನ್ನಾಗಿತ್ತು ಡೆಲಿವರಿ ಎಲ್ಲ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.